ನೋಡ್ರಿ, 7 ಜನ ರೇಪ್ ಮಾಡಿದಾಗ ಆ ಹೆಣ್ಮಗಳ ಪರಿಸ್ಥಿತಿ ಯಾವ ರೀತಿ ಆಗಿರಬೇಕು? ಆಕೆ ಆಸ್ಪತ್ರೆಯಲ್ಲಿ ಇಡಬೇಕಾಗಿತ್ತು. ಆಸ್ಪತ್ರೆಯಲ್ಲಿ ಆ ಮುಖ ಎಲ್ಲ ನೋಡ್ಕೊಂಡಿದ್ದೀನಿ, ನಾನು ಮೊನ್ನೆ ನೋಡಿದೆ, ಮುಖ ಎಲ್ಲ ಊದ್ಕೊಂಡು ಹೋಗಿದೆ. ಇವತ್ತು ಆ ಹೆಣ್ಮಗಳು ಯಾವ ರೀತಿ ಆ ನೋವನ್ನು ತಡ್ಕೊಂಡು ಬದುಕಿದಾಳೋ ಗೊತ್ತಿಲ್ಲ. ಅವಳಿಗೆ ಚಿಕಿತ್ಸೆಯನ್ನು ಕೂಡಲೇ ಕೊಡಬೇಕು ಮತ್ತು ನ್ಯಾಯ ಒದಗಿಸ್ಬೇಕು, ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು. ಅದೇ ಈಗ ನಾನು ಹೇಳಿದೆಲ್ಲ, ಆರೋಪಿಗಳ ಪರವಾಗಿ ಸರ್ಕಾರ ನಿಂತ್ಕೊಂಡಿದೆ, ಸಂತ್ರಸ್ತೆಯ ಪರವಾಗಿ ಸರ್ಕಾರ ಇಲ್ಲ. ಅವಳಿಗೆ ನ್ಯಾಯ ಕೊಡಿಸೋದಾಗಲಿ, ಅವಳ ಆರೋಗ್ಯದ ಬಗ್ಗೆ ಕಾಳಜಿ ಆಗಲಿ ಕಿಂಚಿತ್ತು ಈ ಸರ್ಕಾರಕ್ಕಿಲ್ಲ. ಇವತ್ತು ಅವಳಿಗೆ ಚಿಕಿತ್ಸೆ ಕೊಡಿಸೋದ್ಬಿಟ್ಟು ಆರೋಪಿಗಳಿಗೆ ಚಿಕಿತ್ಸೆ ಕೊಡಿಸಿ ಇನ್ನಷ್ಟು ಆರೋಪಗಳು ಹೆಚ್ಚಾಗಲಿ ಅನ್ನುವಂಥ ಬಯಕೆ ಸರ್ಕಾರದ್ದು ಮತ್ತು ಪೊಲೀಸ್ ಇಲಾಖೆದು ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಎರಡನೇದಾಗಿ, ಭಾಳ ದುರ್ದೈವ, ಇವತ್ತು ಪತ್ರಿಕೆಗಳಲ್ಲಿ ನೋಡಿದೆ, ಬಂಧಿತ ಆರೋಪಿಗಳು ಆರೋಪಿಗಳಲ್ಲ ಅಂತೇಳಿ ಸಂತ್ರಸ್ತರು ಹೇಳಿದ್ದಾರೆ. ಇಲ್ಲಿ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಸಂತ್ರಸ್ತರಿಗೆ ನ್ಯಾಯವನ್ನು ಕೊಡಿಸೋದಕ್ಕಿಂತ ಹೆಚ್ಚಾಗಿ ಆರೋಪಿಗಳ ರಕ್ಷಣೆಯಲ್ಲಿ ತೊಡಗಿಕೊಂಡಿದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಿನ್ನೆ ದಿನ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು, ಯಡಿಯೂರಪ್ಪನವರು, ಬೊಮ್ಮಾಯಿಯವರು ಹಾವೇರಿ ಬಂದಿದ್ದರು. ನಿನ್ನೆ ಅವರು ಸಂತ್ರಸ್ತರನ್ನು ಈ ಸಾಂತ್ವನ ಕೇಂದ್ರದಲ್ಲಿ ಭೇಟಿಯಾಗಬೇಕು ಅನ್ನೋಂಥ ಉದ್ದೇಶ ಇತ್ತು. ಆದರೆ ಅವರು ಭೇಟಿಯಾದರೆ ಮತ್ತೇನೇನಾಗುತ್ತೋ ಅಂತೇಳಿ ನಿನ್ನೆ ಏಕಾಏಕಿ ಇಲ್ಲಿಂದ ಆ ಸಂತ್ರಸ್ತೆಯನ್ನು ಶಿರ್ಸಿಗೆ ಶಿಫ್ಟ್ ಮಾಡಿದ್ದಾರೆ. ಮತ್ತು ಇವತ್ತು ಮುಖ್ಯಮಂತ್ರಿಗಳು ಬಂದಾಗ ಮುಖ್ಯಮಂತ್ರಿಗಳು ಬರಲಿ, ಬಂದು ಅವ್ರ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಬಂದರೆ ಆ ಸಂತ್ರಸ್ತೆಯನ್ನು ಭೇಟಿ ಮಾಡಿ ಅವರಿಗೆ ಸಾಂತ್ವನವನ್ನು ಹೇಳಿದರೆ ರಾಜ್ಯ ಸರ್ಕಾರ ಇದರ ಬಗ್ಗೆ ಕಾಳಜಿಯನ್ನು ವಹಿಸಿದೆ, ಅವ್ರ ಬಗ್ಗೆ ಕನಿಕರ ಇದೆ ಅನ್ನೋದನ್ನು ನಾವು ಚಿಂತನೆ ಮಾಡ್ಬೋದಾಗಿತ್ತು. ಮುಖ್ಯಮಂತ್ರಿಗಳು ಬಂದ ತಕ್ಷಣ ಅವ್ರನ್ನ ಇಲ್ಲಿಂದ ಬದಲಾವಣೆ ಮಾಡಬೇಕು ಅಂತ ಹೇಳಿದರೆ, ಅಂದರೆ ಸರ್ಕಾರಕ್ಕೆ ಇಚ್ಛೆ ಇಲ್ಲ ಅಂತಾನ, ಸಂತ್ರಸ್ತೆಗೆ ನ್ಯಾಯ ಕೊಡಿಸೋದ್ರಲ್ಲಿ ಇಚ್ಛೆ ಇಲ್ಲ ಅಂತಾನೋ, ಅಥವಾ ಅವ್ರನ್ನ ಭೇಟಿಯಾಗಲಿಕ್ಕೆ ಇಚ್ಛೆ ಇಲ್ಲ ಅಂತಾನೋ, ಅಥವಾ ಆರೋಪಿಗಳನ್ನು ರಕ್ಷಣೆ ಮಾಡಬೇಕು ಅನ್ನೋಂಥ ಉದ್ದೇಶ ಇದೆಯಾ ಅಂತೇಳಿ ಅರ್ಥ ಆಗ್ತಾ ಇಲ್ಲ. ಸರ್ಕಾರ ತಲೆ ತಗ್ಗಿಸ್ಬೇಕು ಇಂಥ ವಿಷಯದಲ್ಲಿ. ಇದು ಭಾಳ ಸೀರಿಯಸ್ ಮ್ಯಾಟ್ರ್, ಗ್ಯಾಂಗ್ರೇಪ್ ಆಗಿದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ 7 ಜನ ರೇಪ್ ಮಾಡಿದ್ರು ಅಂತ ಹೆಣ್ಮಗಳು ಹೇಳಿಕೆಯನ್ನು ಕೊಟ್ಟಿದ್ದಾಳೆ. ಅವಳಿಗೆ ಕೂಡಲೇ ಭೇಟಿ ಮಾಡಿ ಅವಳಿಗೆ ನ್ಯಾಯವನ್ನು ಒದಗಿಸೋದ್ರಲ್ಲಿ ಸರ್ಕಾರ ಮುಂದಾಗಬೇಕಾಯಿತು. ಅಂಥದ್ದು ಅವಳನ್ನು ಕಡೆಗಣಿಸಿ ಆರೋಪಿಗಳನ್ನು ರಕ್ಷಣೆ ಮಾಡೋದರಲ್ಲಿ ಮುಂದಾಗಿದ್ದು ನಾಚಿಕೆಗೇಡಿನ ವಿಷಯ.